नमस्कार वीक्षकरे, कर्नाटकद बीजेपी पालिगे यडियूरप्पनवरु मार्गदर्शक अष्टेना नायक अल्वा। कर्नाटकदल्लि बीजेपी अडवानी आगुत्तिद्दारा यडियूरप्प। यडियूरप्प अवर अनिवार्यते कर्नाटकदल्लि बीजेपी गे इन्नु मुंदे इल्लवा। इंतदोंदु संदेशवन्न पदे पदे बीजेपी नायकरु यडियूरप्पनवरिगे सिक्क सिक्क संदर्भ समयगळल्लि ಸೂಕ್ಷ್ಮವಾಗಿ ಮತ್ತು ಕೆಲವೊಂದು ಸಲ ಬಹಿರಂಗವಾಗಿ ನೇರವಾಗಿ ರವಾನಿಸ್ತಾ ಇದ್ದಾರೆ ಅಂತ ಹೇಳಿ ಕೆಲ ದಿನಗಳ ಹಿಂದೆಯಷ್ಟೇ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ ನಾರಾಯಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು। ಯಡಿಯೂರಪ್ಪನವರ ಅವಧಿ ಮುಗಿದಿದೆ, ಅವರು ಈಗ ನಮ್ಮ ಮಾರ್ಗದರ್ಶಕರು ಅಂತ ಹೇಳಿ ಕಳೆದ ವರ್ಷ ಜುಲೈ 26ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ ಬಿಜೆಪಿಯ ಬಹುತೇಕ ಎಲ್ಲಾ ನಾಯಕರು ಹೇಳಿಕೊಂಡು ಬರುತ್ತಿರುವಂತ ಮಾತು ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ, ಯಡಿಯೂರಪ್ಪನವರ ದರ್ಶನದಲ್ಲಿ ಪಕ್ಷ ನಡೆಯತಾ ಇದೆ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಸರ್ಕಾರ ನಡೆಯತಿದೆ ಅಂತ ಹೇಳಿ ನಾಯಕತ್ವ ಅಲ್ಲ, ನಾಯಕತ್ವ ಸರ್ಕಾರದಲ್ಲಿ ಹೇಗೂ ಇಲ್ಲ, ಬಿಕಾಸ್ ಸರ್ಕಾರದ ನಾಯಕತ್ವ ಇರುವಂತದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕೈಯಲ್ಲಿ। ಬಟ್ ಪಕ್ಷದ ಕಥೆ ಏನು, ಪಕ್ಷದಲ್ಲೂ ಕೂಡ ಯಡಿಯೂರಪ್ಪ ಅವರ ನಾಯಕತ್ವ ಅಲ್ಲ, ಬದಲಿಗೆ ಯಡಿಯೂರಪ್ಪ ಅವರ ಮಾರ್ಗದರ್ಶನ। ಸೋ ಹೇಗೆ ರಾಷ್ಟ್ರಮಟ್ಟದಲ್ಲಿ ಅಡ್ವಾನಿ ಅವರು ಮಾರ್ಗದರ್ಶಕ ಮಂಡಳಿಯ ಸದಸ್ಯರಾದರು, ಪ್ರಧಾನಿ ಮೋದಿ ಅವರು ಪ್ರಧಾನಿ ಆದ ಬಳಿಕ ಅದೇ ರೀತಿ ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅಘೋಷಿತ ಮಾರ್ಗದರ್ಶಕ ಮಂಡಳಿಯ ಏಕೈಕ ಏಕಾಂಗಿ ಸದಸ್ಯರಾಗಿ ಬಿಟ್ಟಿದ್ದಾರೆ ಕರ್ನಾಟಕದ ಪಾಲಿಗೆ। ಅಡ್ವಾನಿ ಅವರ ಹುಟ್ಟುಹಬ್ಬದಂದು ಬಿಜೆಪಿಯ ನಾಯಕರು ಅಡ್ವಾನಿ ಅವರ ಮನೆಗೆ ಹೋಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ, ಕೇಕ್ ಕಟ್ ಮಾಡ್ತಾರೆ। ಇದಿಷ್ಟಕ್ಕೆ ಮಾತ್ರ ಸೀಮಿತ ಈಗ ಅಡ್ವಾನಿ ಅವರು ಮಾರ್ಗದರ್ಶಕ ಮಂಡಳಿ। ಸೋ ಆ ಮಾರ್ಗದರ್ಶನ ಎನ್ನುವಂತ ಪದ ಇದೆಯಲ್ಲ, ಆ ಮಾರ್ಗದರ್ಶಕ ಮಂಡಳಿಯ ವ್ಯಾಪ್ತಿ ಇದೆಯಲ್ಲ ಅಷ್ಟಕ್ಕೆ ಸೀಮಿತ, ಭೇಟಿಗಷ್ಟೇ, ಭೇಟಿ ಶುಭಾಶಯ ಅಥವಾ ಹೇಗಿದ್ದೀರಿ ಕುಶಲೋಪರಿ ವಿಚಾರಣೆಗಷ್ಟೇ ಅದು ಸೀಮಿತ ಆಗಿರುವಂಥದ್ದು। ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪನವರನ್ನು ಆ ಸೀಮಿತ ವ್ಯಾಪ್ತಿಗೆ ಈಗ ಬಿಜೆಪಿ ತಂದು ನಿಲ್ಲಿಸ್ತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೆ ಹಾಗೆ। ಈಗ ಮೊನ್ನೆ ಅಷ್ಟೇ ಯಡಿಯೂರಪ್ಪನವರು 10 ದಿನಗಳ ಸುದೀರ್ಘ ವಿದೇಶ ಪ್ರವಾಸವನ್ನು ಮುಗಿಸಿಕೊಂಡು ಬಂದ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರೆಲ್ಲ ಹೋಗಿ ಯಡಿಯೂರಪ್ಪನವರನ್ನು ಭೇಟಿಯಾದರು। ಸೊ ಅದು ಏನು ಅಂತ ಹೇಳಿದ್ರೆ ಸೌಹಾರ್ದಯುತ ಭೇಟಿ, ಕುಶಲೋಪರಿ ವಿಚಾರಣೆ, ಹೇಗಿದ್ದೀರಿ ಸರ್ ಅಂತೇಳಿ। ಇದೇ ರೀತಿ ಅಡ್ವಾನಿ ಅವರಿಗೆ ಹೇಗೆ ಭೇಟಿಯಾಗಿ ಅವರ ಕುಶಲೋಪರಿಯನ್ನು ವಿಚಾರಿಸ್ತಾರೆ, ಅದೇ ರೀತಿ ಯಡಿಯೂರಪ್ಪನವರ ಕುಶಲೋಪರಿಯನ್ನು ಕೂಡ ಮುಖ್ಯಮಂತ್ರಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ। ಹಲವು ಸಾಮ್ಯತೆಗಳಿದೆ ಇಲ್ಲಿ। ಅಡ್ವಾನಿಯವರು ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ರಾಷ್ಟ್ರಮಟ್ಟದಲ್ಲಿ ಅವರ ರಥಯಾತ್ರೆ ಹೇಗೆ ಕಾರಣವಾಯಿತು, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪನವರ ಕಾರಣದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಯಡಿಯೂರಪ್ಪನವರ ಕಾರಣದಿಂದ ಪಕ್ಷ ಬಲಿಷ್ಠ ಆಗಿದೆ ಅಂಥೇಳಿ ನೆನೆಸ್ಕೊಳ್ತಾರೆ ಕಾರ್ಯಕರ್ತರು। ಯಡಿಯೂರಪ್ಪನವರನ್ನು ಇಲ್ಲದೆ ಬಿಜೆಪಿಯನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಡ್ವಾನಿ ಅವರನ್ನು ಇಲ್ಲದೆ ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಯನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। ಆದರೆ ನಾಯಕರ ಪಾಲಿಗೆ ರಾಷ್ಟ್ರಮಟ್ಟದಲ್ಲಿ ಅಡ್ವಾನಿ ಮತ್ತು ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪ ಅವರು ಕೂಡ ನಗಣ್ಯ ಆಗಿ ಹೋಗ್ತಾ ಇದ್ದಾರೆ। ಯಡಿಯೂರಪ್ಪನವರು ನೋಡಿ, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ ಬಿಜೆಪಿ ನಾಯಕರ ಮಾತುಗಳನ್ನು ಕೇಳ, ಯಡಿಯೂರಪ್ಪನವರ ಮಾರ್ಗದರ್ಶನ, ಸೊ ಅಘೋಷಿತ ಮಾರ್ಗದರ್ಶಕ ಮಂಡಳಿಯ ಏಕಾಂಗಿ ಸದಸ್ಯ ಯಡಿಯೂರಪ್ಪ ಕರ್ನಾಟಕದಲ್ಲಿ। ಈಗ ಮೊನ್ನೆ ಪ್ರಧಾನಿ ಮೋದಿಯವರು ಬಂದಂತಹ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ, ಯಡಿಯೂರಪ್ಪನವರು ಇದ್ದಾರೆ ನಮ್ಮ ಜೊತೆ ಅಂಥೇಳಿ ತೋರಿಸ್ಕೊಳ್ಳಿಕ್ಕೆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರು, ಅದು ಪ್ರಧಾನಿ ಮೋದಿಯವರನ್ನು ಆಹ್ವಾನಿಸಲಿಕ್ಕೆ ಆ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಅವರನ್ನು ಬರ ಹೇಳಿದ್ರು। ಅದು ಬಿಟ್ಟರೆ ಉಳಿದ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಯಡಿಯೂರಪ್ಪನವರು ಇಲ್ಲ ದೊಡ್ಡ ಮಟ್ಟದಲ್ಲಿ। ಸೊ ಯಡಿಯೂರಪ್ಪ ಕೂಡ ಅಘೋಷಿತ ಮಾರ್ಗದರ್ಶಕ ಮಂಡಳಿಯ ಏಕಾಂಗಿ ಸದಸ್ಯ। ಮತ್ತು ನಿನ್ನೆ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಒಂದರಲ್ಲಿ ವರದಿಯಾಗಿದೆ, ಯಡಿಯೂರಪ್ಪ ಅವರು ಇಲ್ಲದೆಯೂ ಕೂಡ ಬಿಜೆಪಿ 104 ಸೀಟನ್ನು ಗೆಲ್ಲುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತೇಳಿ। ಅದೂ ಕೂಡ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ನಾಯಕತ್ವ ಅಲ್ಲ, ನಿಮ್ಮ ಮಾರ್ಗದರ್ಶನ, ಮಾರ್ಗದರ್ಶನದ ಸಂದರ್ಭದಲ್ಲಿ ಗೈಡೆನ್ಸನ್ನು ಕೇಳಲೇಬೇಕಾದಂಥ ಅನಿವಾರ್ಯತೆ ಏನಿರಲ್ಲ, ಇವರು ಹಿಂಗೆ ಹೇಳಿದ್ದಾರೆ ಅಂಥೇಳಿ ಅದನ್ನು ಕಿವಿಗೆ ಹಾಕಿಕೊಳ್ಳಲಿಕ್ಕೆ ಅಷ್ಟೇ ಅಲ್ಲಿ ಅವಕಾಶ ಇರುವಂಥದ್ದು, ಅದನ್ನು ಪಾಲನೆ ಮಾಡಲೇಬೇಕು ಅಂತಿಲ್ಲ। ನಾಯಕತ್ವ ಅಂದಾಗ ಇಸ್ ಅ ಡಿಫ್ರೆಂಟ್ ಮ್ಯಾಟರ್, ಅದು ಕಂಪ್ಲೀಟ್ಲಿ 100ಕ್ಕೆ 100 ಚಿತ್ರಣವೇ ಬೇರೆ। ಬಟ್ ಯಡಿಯೂರಪ್ಪ ನಾವು ಬಿಕಮ್ ಎ ಥರ ಗೈಡರ್ ಥರ ಆಗಿಬಿಟ್ಟಿದ್ದಾರೆ, ಮೆಂಟರ್, ಸಲಹೆಗಾರ, ನಾಟ್ ಎ ಲೀಡರ್ ಕರ್ನಾಟಕದ ಬಿಜೆಪಿಯ ಪಾಲಿಗೆ।
ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ. ಸೊ ಒಂದು ವರ್ಷದಲ್ಲಿ ಸುದೀರ್ಘವಾಗಿ ಬಿಜೆಪಿಯ ಕರ್ನಾಟಕ ಬಿಜೆಪಿಯ ಏಕಮೇವ ದ್ವಿತೀಯ ನಾಯಕರಾಗಿದ್ದಂತಹ ಯಡಿಯೂರಪ್ಪನವರು ಈಗ ನಿಧಾನಕ್ಕೆ ಬಿಜೆಪಿಯ ಮಾರ್ಗದರ್ಶಕ ಹುದ್ದೆಯಲ್ಲಿ ಮಾರ್ಗದರ್ಶಕ ವ್ಯಾಪ್ತಿಯಲ್ಲಿ ಸೀಮಿತರಾಗಿ ಬದಲಾಗ್ತಾ ಇದ್ದಾರೆ. ಅವರನ್ನು ಬಿಜೆಪಿ ಆ ಸೀಮಿತ ವ್ಯಾಪ್ತಿಗೆ ತಂದು ಕೂರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ.